ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಒಂದು ಸೂಪರ್ ಆಗಿರುವಂತಹ ವಿಡಿಯೋ ಏನಪ್ಪ ಅಂತಂದ್ರೆ, ರಕ್ತ ವೃದ್ಧಿ ಆಗೋದಕ್ಕೆ ಗರ್ಭಿಣಿ ಸ್ತ್ರೀಯರು ಏನನ್ನೆಲ್ಲ ತಿನ್ಬೇಕು, ಹೇಗೆಲ್ಲ ಲೈಫ್ ಅನ್ನ ಬಂದು ಲೀಡ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ತುಂಬಾ ಜನ ಹೆಣ್ಮಕ್ಳಿಗೆ ಪ್ರೆಗ್ನೆಂಟ್ ಆದ್ಮೇಲೆ ರಕ್ತ ಅನ್ನೋದು ತುಂಬಾನೇ ಕಡಿಮೆ ಇರುತ್ತೆ, ಕರೆಕ್ಟ್? ಸೊ ಅಂತವರು ಹೇಗಿದ್ರೆ ಅವ್ರಿಗೆ ರಕ್ತ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಅಂತ ನೋಡೋಣ. ಈಗ ಪ್ರೆಗ್ನೆಂಟ್ ಆದ್ಮೇಲೆ ಅಂದ್ರೆ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಇರುವಂತಹ ಬ್ಲಡ್ ನಿಮ್ಗೆ ಎಂಡ್ ಥರ್ಡ್ ಟ್ರೈಮಿಸ್ಟರ್ ವರ್ಗೂ ನಿಮ್ಗೆ ಬ್ಲಡ್ ಅನ್ನೋದೇ ಇರಲ್ಲ, ಕರೆಕ್ಟಾ? ಯಾಕಂತಂದ್ರೆ ತುಂಬಾ ಜನರಿಗೆ ಬಾಡಿಯಲ್ಲಿ ಏನಾದ್ರೂ ಒಂದು ತೊಂದರೆಗಳಿರುತ್ತೆ, ಆರೋಗ್ಯ ಸಮಸ್ಯೆ ಇರುತ್ತೆ. ಸೊ ಪಾಪು ಬೆಳೀತಾ ಬೆಳೀತಾ ಪಾಪುಗೂ ಈಕ್ವಲ್ ಆಗಿ ನ್ಯೂಟ್ರಿಷನ್ ಅನ್ನೋದು ಶೇರ್ ಆಗ್ಬೇಕು. ಸೊ ಪಾಪುಗೂ ಬ್ಲಡ್ ಹೋಗೋದ್ರಿಂದ ನಿಮ್ಮಲ್ಲಿ ಬ್ಲಡ್ ವ್ಯಾಲ್ಯೂಮ್ ಅನ್ನೋದು ಕಡಿಮೆ ಆಗುತ್ತೆ. ಸೊ ಇದಕ್ಕೆ ಹೆಚ್ ಬಿ ಲೆವೆಲ್ ಅನ್ನೋದು ಕಡಿಮೆ ಇದೆ ಅಂತ ಹೇಳ್ತಾರೆ ಡಾಕ್ಟರ್ಸ್, ನಿಮ್ಗೆ ಅನಿಮಿಯಾ ಅಂತ ಕೂಡ ಹೇಳ್ತಾರೆ. ಸೊ ತುಂಬಾ ಜನರಿಗೆ ಹೆಚ್ ಬಿ ಲೆವೆಲ್ ಅನ್ನೋದು ಕಡಿಮೆ ಇದೆ ಅಂದ್ರೆ ಹಿಮೋಗ್ಲೋಬಿನ್ ಅನ್ನೋದು ನಮ್ಮ ಬ್ಲಡ್ ಅಲ್ಲಿ ಇರುವಂತ ಅಂಶ, ಅದು ಕಡಿಮೆ ಆಯ್ತು ಅಂತಂದ್ರೆ ಮಗುವಿನ ಬೆಳವಣಿಗೆ ಕಡಿಮೆ ಆಗುತ್ತೆ. ಜೊತೆಗೆ ಪಾಪು ಹುಟ್ಟುವಂತಹ ಸಮಯದಲ್ಲಿ, ಪಾಪು ಹುಟ್ಟುತ್ತಲ್ವಾ ಆ ಸಮಯದಲ್ಲಿ, ನಿಮಗೆ ಬ್ಲಡ್ ಲಾಸ್ ಆಗ್ಬಿಟ್ಟು ಮೂರ್ಛೆ ರೋಗನೋ ಇಲ್ಲ ಫಿಡ್ಸೋ ಏನಾದ್ರೂ ಬರುವಂತ ಚಾನ್ಸಸ್ ಇರುತ್ತೆ. ಮಗುಗೂ ಕೂಡ ಆರೋಗ್ಯ ಸಮಸ್ಯೆ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ. ಸೊ ಈ ಆರೋಗ್ಯ ಸಮಸ್ಯೆ ಆಗದೆ ಇರೋ ರೀತಿ ಯಾವ ರೀತಿ ಮಗುನ ಕಾಪಾಡ್ಕೊಳ್ಳೋದು ಮತ್ತೆ ಯಾವ ರೀತಿ ಬ್ಲಡ್ ಅನ್ನ ಬಂದು ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ಪ್ರೆಗ್ನೆಂಟ್ ಅಂತ ಆದ್ಮೇಲೆ ಎಲ್ಲರಿಗೂ ಬ್ಲಡ್ ಇರಲೇಬೇಕು ಅಂತ ಏನಿಲ್ಲ, ಆದ್ರೆ ಖಂಡಿತವಾಗ್ಲೂ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಇಲ್ಲ ಅಂದ್ರು ಥರ್ಡ್ ಟ್ರೈಮಿಸ್ಟರ್ ಅಲ್ಲಿ ಇರಲೇಬೇಕು. ತುಂಬಾ ಜನ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಚೆಕ್ ಮಾಡ್ತೀನಿ, ಅಯ್ಯೋ ಬ್ಲಡ್ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಇಂಜೆಕ್ಷನ್ಸ್ ನ ಹಾಕ್ಸ್ಕೊಳ್ಳೋದು, ಬ್ಲಡ್ ಹಾಕ್ಸ್ಕೊಳ್ಳೋದು ಅಂತವೆಲ್ಲ ಮಾಡಕ್ ಹೋಗ್ತೀರಾ. ಅದ್ರ ಬದಲು ನೆಮ್ಮದಿಯಾಗಿ ನಾನು ಹೇಳುವಂತ ಟಿಪ್ಸ್ ಗಳನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಬ್ಲಡ್ ಕೂಡ ಇನ್ಕ್ರೀಸ್ ಆಗುತ್ತೆ, ನಿಮ್ಗೆ ಯಾವುದೇ ರೀತಿ ಬ್ಲಡ್ ವ್ಯಾಲ್ಯೂಮ್ ಕಡಿಮೆ ಆಗದೆ ಇರೋ ರೀತಿ ನಿಮ್ಗೆ ಬ್ಲಡ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾದ್ರೆ ಏನನ್ನು ಮಾಡ್ಬೇಕು, ಏನನ್ನ ತಿನ್ಬೇಕು ಫಸ್ಟ್ ನೋಡೋಣ. ಒಂದೇದಾಗಿ ಚೆನ್ನಾಗಿ ನೀರು ಕುಡಿಬೇಕು, ಇದು ನಿಮಗೆ ಹೆಚ್ ಬಿ ಲೆವೆಲ್ ಇನ್ಕ್ರೀಸ್ ಆಗೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಸ್ವಲ್ಪ ಚೆನ್ನಾಗಿ ನೀರು ಕುಡಿಯೋದನ್ನ ರೂಢಿ ಮಾಡ್ಕೊಳ್ಳಿ. ಎಷ್ಟ್ರ ಮಟ್ಟಿಗೆ ನೀವು ನೀರು ಕುಡಿತೀರೋ ಅಷ್ಟ್ರ ಮಟ್ಟಿಗೆ ನಿಮಗೆ ಬ್ಲಡ್ ಕೂಡ ಜಾಸ್ತಿ ಆಗುತ್ತೆ. ಎರಡನೇದು, ಡೈಲಿ ಒಂದ್ 4 ಡೇಟ್ಸ್ ಅನ್ನ ತಗೊಳ್ಳಿ, ಫಸ್ಟ್ ಟ್ರೈಮಿಸ್ಟರ್ ಇಂದ ಎಂಡ್ ಮಗು ಆಗೋವರೆಗೂ ಡೇಟ್ಸ್ ಅನ್ನ ತಗೊಳ್ಳಿ. ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮ್ಗೆ ಹೆಚ್ ಬಿ ಲೆವೆಲ್ ಬಂದು ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ನಟ್ಸ್, ಡ್ರೈ ಫ್ರೂಟ್ಸ್, ಬಾದಾಮ್ ಬೀಜ ಆಗ್ಬೋದು ಇಲ್ಲ ಪಿಸ್ತಾ ಆಗ್ಬೋದು ಗೋಡಂಬಿ ಆಗ್ಬೋದು, ಇಂಥವೆಲ್ಲ ನೀವು ತಗೊಳ್ಳೋವಾಗ ನಿಮ್ಗೆ ರಕ್ತ ಬಂದು ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಫ್ರೂಟ್ಸ್ ಅಂತ ಬಂದಾಗ ನಿಮ್ಗೆ ಪೊಮಾಗ್ರಾನೆಟ್ ಅನ್ನೋದು ನಿಮಗೆ ಬ್ಲಡ್ ಇನ್ಕ್ರೀಸ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಪೊಮಾಗ್ರಾನೆಟ್ ಅನ್ನ ಕಂಪಲ್ಸರಿ ತಗೊಳ್ಳಿ. ಸೊ ದಾಳಿಂಬೆ ಹಣ್ಣಲ್ಲಿ ಇರುವಂತ ನ್ಯೂಟ್ರಿಷನ್ ಎಷ್ಟ್ರ ಮಟ್ಟಿಗೆ ಅಂತಂದ್ರೆ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅದರಲ್ಲಿ. ಸೊ ಅದರಲ್ಲಿ ಫೋಲೇಟ್ ಇರುತ್ತೆ, ನಿಮ್ಗೆ ರಕ್ತ ಜಾಸ್ತಿ ಆಗೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸಾಮಾನ್ಯವಾಗಿ ನಿಮ್ಗೆ ಏನಾದ್ರು ಒಂದು ಫೀವರ್ ಬಂದು ನಿಮ್ಗೆ ವೈಟ್ ಪ್ಲೇಟ್ಲೆಟ್ಸೋ ಇಲ್ಲಾಂತಂದ್ರೆ ನಿಮ್ಗೆ ರೆಡ್ ಬ್ಲಡ್ ಸೆಲ್ಸೋ ಕಡಿಮೆ ಆಯ್ತು ಅಂತಂದ್ರೆ ಪೊಮಾಗ್ರನೇಟ್ ತಗೊಂಡ್ರೆ ಹಾಗೇನೆ ಇನ್ಕ್ರೀಸ್ ಆಗುತ್ತೆ, ಅದು ಚೆನ್ನಾಗಿ ಬಾಡಿಗೆ ಅಬ್ಸರ್ವ್ ಆಗ್ಬಿಟ್ಟು ನಿಮ್ಗೆ ರಕ್ತವನ್ನ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಹಾಗಾಗಿ ಹೆಚ್ಚಿಗೆ ದಾಳಿಂಬೆ ಹಣ್ಣು ದಿವಸಕ್ಕೆ 2 ಹಣ್ಣು ಆದ್ರೂ ತಗೊಳ್ಳಿ, ರಕ್ತ ಕಡಿಮೆ ಇರೋರು. ನೆಕ್ಸ್ಟ್ ಬಟಾಣಿ, ಹಸಿ ಬಟಾಣಿಯನ್ನ ಚೆನ್ನಾಗಿ ಕುಕ್ ಮಾಡಿಬಿಟ್ಟು ಸಾಂಬಾರಲ್ಲೋ ಇಲ್ಲ ಹಾಗೆ ನೀವು ಕುಕ್ ಮಾಡಿ ಸ್ಯಾಲೆಡ್ ತರನೋ ಉಪ್ಪು ಪೆಪ್ಪರ್ ಪೌಡರ್ ಎಲ್ಲ ಹಾಕ್ಬಿಟ್ಟು ನೀವು ತಿನ್ಬೋದು. ಸೊ ಈ ರೀತಿ ಮಾಡಿದ್ರು ಕೂಡ ಬ್ಲಡ್ ಚೆನ್ನಾಗೇ ಇನ್ಕ್ರೀಸ್ ಆಗುತ್ತೆ, ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ರಕ್ತ ಎಷ್ಟ್ರ ಮಟ್ಟಿಗೆ ಇರಬೇಕು ಅಂತಂದ್ರೆ 13 DL 14 DL ಆದ್ರೂ ಡಿಲಿವರಿ ಅಷ್ಟೊತ್ತಿಗೆ ಇರಬೇಕಾಗುತ್ತೆ. ಸೊ ಅದಕ್ಕೋಸ್ಕರನೇ ಹೆಚ್ಚಿಗೆ ಚೆನ್ನಾಗಿ ಐರನ್ ಕಂಟೆಂಟ್ ಇರುವಂತ ಫುಡ್ಗಳನ್ನ ತಗೊಳ್ಳಿ. ನೆಕ್ಸ್ಟ್ ಸೊಪ್ಪು, ಸೊಪ್ಪಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಬ್ಲಡ್ ಕೂಡ ತುಂಬಾ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಮೊಳಕೆ ಕಾಳು ಮತ್ತೆ ಸೊಪ್ಪು, ನೀವು ಸೊಪ್ಪು ಅಂದ್ರೆ ದಂಟಿನ ಸೊಪ್ಪು, ಅರವೆ ಸೊಪ್ಪು ಮತ್ತೆ ಸಬ್ಬಕ್ಕಿ ಸೊಪ್ಪು, ನಿಮ್ಗೆ ಕರ್ಬೇವಿನ ಸೊಪ್ಪು, ಇದರಲ್ಲೆಲ್ಲನೂ ಹೆಚ್ಚಿಗೆ ಹಿಮೋಗ್ಲೋಬಿನ್ ಜಾಸ್ತಿ ಆಗೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಎಂಡ್ ನೀವು ಫಸ್ಟ್ ಟ್ರೈಮಿಸ್ಟರ್ ಇಂದ ಚೆನ್ನಾಗಿ ತಿನ್ಕೊಂಡು ಬಂದ್ರಿ ಅಂದ್ರೆ ನೆಕ್ಸ್ಟ್ ಟೆಸ್ಟ್ ಅಷ್ಟೊತ್ತಿಗೆ ಒಂದು ಒಳ್ಳೆ ಬೆಸ್ಟ್ ರಿಸಲ್ಟ್ಸ್ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ದಿವಸಕ್ಕೆ ಒಂದೊಂದು ತುಂಡಷ್ಟು ತಾಟಿ ಬೆಲ್ಲ ಇಲ್ಲಾಂದ್ರೆ ನಾರ್ಮಲ್ ಬೆಲ್ಲ, ಬೆಲ್ಲ ಎಷ್ಟು ಚೆನ್ನಾಗಿ ನೀವು ತಿಂತೀರೋ ಅಷ್ಟ್ರ ಮಟ್ಟಿಗೆ ನಿಮ್ಗೆ ಹಿಮೋಗ್ಲೋಬಿನ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಬೆಲ್ಲದಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಹಿಮೋಗ್ಲೋಬಿನ್ ಅಂದ್ರೆ ಹೆಚ್ ಬಿ ಲೆವೆಲ್ ಅನ್ನೋದು ನಿಮ್ಗೆ ಸಖತ್ತಾಗಿ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಕಂಪಲ್ಸರಿ ನೀವು ಬಂದು ಬೆಲ್ಲವನ್ನ ತಗೊಳ್ಳಿ. ಸೊ ಬೆಲ್ಲವನ್ನ ತಗೊಳ್ಳೋದ್ರಿಂದ ನಿಮ್ಗೆ ಹೆಚ್ ಬಿ ಲೆವೆಲ್ ಇನ್ಕ್ರೀಸ್ ಆಗೋದ್ರ ಜೊತೆಗೆ ನಿಮ್ಗೆ ನಿಶಕ್ತಿ ಅಂತವೇನಾದ್ರೂ ಇತ್ತು ಅಂದ್ರೆ ಅದು ಕೂಡ ಕಡಿಮೆ ಆಗುತ್ತೆ, ಬೆಲ್ಲದಲ್ಲಿ ಅಷ್ಟೊಂದು ಪವರ್ ಇದೆ. ನೆಕ್ಸ್ಟ್ ಸಿಟ್ರಸ್ ಫ್ರೂಟ್ಸ್, ಸೊ ಸಿಟ್ರಸ್ ಫ್ರೂಟ್ಸ್ ಅಂತ ಬಂದಾಗ ನಿಮ್ಗೆ ನಿಂಬೆಹಣ್ಣು ಮತ್ತೆ ಹುಳಿ ಇರುವಂತಹ ಹಣ್ಣುಗಳು ಆರೆಂಜು, ನೆಕ್ಸ್ಟ್ ನಿಮ್ಗೆ ಲೈಮ್ ಲೆಮನ್ ಎರಡು ಅಂತ ಬರುತ್ತೆ, ಮೂಸಂಬಿ ಇಂಥವೆಲ್ಲ ಸಿಟ್ರಸ್ ಇರುವಂತಹ ಅಂಶಗಳನ್ನ ಅದು ಇರುವಂತಹ ಹಣ್ಣುಗಳನ್ನ ನೀವು ತಗೊಂಡಾಗ ಹೆಚ್ ಬಿ ಲೆವೆಲ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಊಟದಲ್ಲಿ ಹೆಚ್ಚಿಗೆ ಜಾಸ್ತಿ ತರಕಾರಿ ಈ ಬೇಳೆ ಹಸಿರು ತರಕಾರಿಗಳು ಇಂಥವೆಲ್ಲ ತಗೊಂಡ್ರು ಕೂಡ ನಿಮ್ಗೆ ಹೆಚ್ ಬಿ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಸೊ ಇಷ್ಟು ಮಾಡಿ. ಅಂಡ್ ನೆಕ್ಸ್ಟ್ ರೆಡ್ ಮೀಟ್ ಅಂದ್ರೆ ಕೆಂಪುಗಿರುವಂತಹ ಮಾಂಸ, ಚಿಕನ್ ಅಲ್ಲಿ ಮಟನ್ ಅಲ್ಲಿ ಚೆನ್ನಾಗಿ ಕುಕ್ ಮಾಡಿ ತಗೊಳ್ಳಿ, ಚೆನ್ನಾಗಿ ಅದರಲ್ಲೂ ಕೂಡ ಇನ್ಕ್ರೀಸ್ ಆಗುತ್ತೆ.
ಬ್ಲಡ್. ನೆಕ್ಸ್ಟ್ ಮೊಟ್ಟೆ, ಡೈಲಿ ಒಂದು ಮೊಟ್ಟೆ ಮತ್ತೆ ಫಿಶ್ ತಗೊಳ್ಳಿ, ಇನ್ಕ್ರೀಸ್ ಆಗುತ್ತೆ. ಮತ್ತೆ ಸೂರ್ಯಕಾಂತಿ ಬೀಜನ ಕೂಡ ತಗೊಳ್ಳಿ, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಕಡಲೆಕಾಯಿ ಎಣ್ಣೆಯಿಂದ ಮಾಡಿರುವಂತಹ ಫುಡ್ಸ್ ಆ್ಯಂಡ್ ನೆಕ್ಸ್ಟ್ ಕಡಲೆಕಾಯಿ ಬೀಜ ಇಂಥವೆಲ್ಲ ತಿನ್ನುವಾಗ ಬ್ಲಡ್ ಬಂದು ಇನ್ಕ್ರೀಸ್ ಆಗುತ್ತೆ ನಿಮಗೆ. ಆ್ಯಂಡ್ ನೆಕ್ಸ್ಟು ತುಪ್ಪ ಆ್ಯಂಡ್ ನೆಕ್ಸ್ಟು ನೀವು ಬೆಣ್ಣೆ ಕೂಡ ಸೇರಿಸ್ಕೋಬೋದು, ಇದರಲ್ಲೂ ಕೂಡ ರಕ್ತ ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಲು ಚೆನ್ನಾಗಿ ಕುಡೀರಿ. ಡೈರಿ ಪ್ರಾಡಕ್ಟ್ಸ್ ಏನಿದ್ದಾವೆ, ಚೀಸ್, ಬೆಣ್ಣೆ ಅಂಥವೆಲ್ಲನೂ, ಸೊ ಪನ್ನೀರ್ ಇಂಥವೆಲ್ಲ ತೊಗೊಂಡ್ರೆ ಅದರಲ್ಲೂ ಕೂಡ ನಿಮಗೆ ಹೇರಳವಾದಂಥ ಬ್ಲಡ್ ಇನ್ಕ್ರೀಸ್ ಆಗೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ನೆಕ್ಸ್ಟು ಎ ಬಿ ಸಿ ಜ್ಯೂಸ್, ಇದನ್ನು ಬೀಟ್ ಮಾಡೋದಕ್ಕೆ ಯಾವ ಜ್ಯೂಸು ಇಲ್ಲ. ನನ್ನ ಪ್ರಕಾರ ಎ ಬಿ ಸಿ ಜ್ಯೂಸ್ ತೊಗೊಂಡ್ರೆ ಪ್ರೆಗ್ನೆನ್ಸಿ ಕೂಡ ಕನ್ಫರ್ಮ್ ಆಗುತ್ತೆ. ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಪಾಪು ಕೂಡ ಚೆನ್ನಾಗಿ ಬೆಳೆಯುತ್ತೆ, ಪಾಪುಗೆ ಒಳ್ಳೆ ಬ್ಲಡ್ ಇರುತ್ತೆ. ಪಾಪು ಹುಟ್ಟಿದ ಮೇಲೆ ತೊಗೊಂಡ್ರಿ ಅಂದರೆ ನಿಮಗೆ ಬಾಣಂತಂದ್ರಲ್ಲಿ ಬರುವಂಥ ಸಿಕ್ನೆಸ್ ಕೂಡ ಹೋಗುತ್ತೆ. ಎ ಬಿ ಸಿ ಜ್ಯೂಸ್ ಗುಡ್ ಫ್ರೆಂಡ್ಲಿ ಜ್ಯೂಸ್, ಸೊ ಅರ್ಧ ಆ್ಯಪಲ್ಲು, ಅರ್ಧ ಬೀಟ್ರೂಟ್, ಅರ್ಧ ಕ್ಯಾರೆಟ್ ಸಮ ಪ್ರಮಾಣದಲ್ಲಿ ಹಾಕಿ ಮಿಕ್ಸಿ ಜಾರಲ್ಲಿ ಒಂದು ನಾಟಿ ಸಕ್ಕರೆ ಹಾಕಿ ಚೆನ್ನಾಗಿ ರುಬ್ಬಿಟ್ಟು ಅದನ್ನು ನೀವು ಕುಡೀರಿ. ಸೊ ಸೋಸ್ಬೇಕು ಅನ್ನೋ ಅವಶ್ಯಕತೆ ಏನೂ ಇರಲ್ಲ, ಪಲ್ಪ್ ಸಮೇತ ಕುಡೀರಿ. ಸೊ ಸಿಪ್ಪೆ ತೆಗೆದ್ಬೇಕು, ಎಲ್ಲದರಲ್ಲೂ ಸಿಪ್ಪೆ ತೆಗೆದು ನೀವು ರುಬ್ಕೊಳ್ಳಿ ಚೆನ್ನಾಗಿ. ಅದನ್ನು ನೀವು ದಿನಾ ಬೆಳಗ್ಗೆ ಟಿಫನ್ ಜೊತೆಗೆ ಒಂದೊಂದು ಲೋಟ ಕುಡ್ಕೊಂಬಂದ್ರಿ ಅಂದರೆ ಖಂಡಿತವಾಗ್ಲೂ ಅದರಷ್ಟು ಬೆಸ್ಟ್ ಮೆಡಿಸನ್ ಯಾವುದಿದೆ, ನಿಮಗೆ ಹೆಚ್ಚಾದಂಥ ಕ್ಯಾಲ್ಸಿಯಂ ಇನ್ಕ್ರೀಸ್ ಆಗುತ್ತೆ, ಜೊತೆಗೆ ಬ್ಲಡ್ ಕೂಡ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಸೊ ಎ ಬಿ ಸಿ ಜ್ಯೂಸ್ ಮರೆಯಕ್ಕೆ ಹೋಗಬೇಡಿ. ಒಂದು ವೇಳೆ ಸೊಪ್ಪು ತಿನ್ನೋಕ್ಕಾಗಲಿಲ್ಲ, ಇವತ್ತಿನ ದಿವಸ ನನ್ನ ಕೈಲಿ ಹಣ್ಣು ತಿನ್ನೋಕ್ಕಾಗಿಲ್ಲ ಅಂದವರು ಈ ಜ್ಯೂಸನ್ನು ಕುಡ್ಕೊಂಡ್ಬಿಡಿ. ಅವತ್ತಿನ ದಿವಸದ ಏನು ನಿಮಗೆ ಬ್ಲಡ್ ಬೇಕೋ ಅದನ್ನು ಇದು ನಿಮಗೆ ಭರ್ತಿ ಮಾಡಿಕೊಡುತ್ತೆ. ಆ್ಯಂಡ್ ನೆಕ್ಸ್ಟು ಲಾಸ್ಟ್ ಫೈನಲ್ ಆಗಿ ಡಾಕ್ಟರ್ಸ್ ಕೊಡುವಂಥ ಟ್ಯಾಬ್ಲೆಟ್ಸ್ ಯಾವುದೇ ಇರಲಿ, ಐರನ್ ಟ್ಯಾಬ್ಲೆಟ್, ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್, ಇದನ್ನೆಲ್ಲ ರೆಗ್ಯುಲರ್ ಆಗಿ ತಗೊಳ್ಳಿ. ಅವಾಗ ನಿಮ್ಗೆ ಅದೇನಾಗುತ್ತೆ ಅಂದರೆ ಹೆಚ್ ಬಿ ಲೆವೆಲ್ ಜೊತೆಗೆ ಇನ್ಕ್ರೀಸ್ ಆಗುತ್ತೆ. ತುಂಬ ಜನ ಊಟ ತಿಂತೀವಲ್ಲ ಟ್ಯಾಬ್ಲೆಟ್ ಬೇಡ ಅಂದ್ಕೊಂತೀರಾ, ಕೆಲವರು ಟ್ಯಾಬ್ಲೆಟ್ ಹಾಕೋತೀವಲ್ಲ ಊಟ ಬೇಡ ಅನ್ಕೋತೀರಾ, ಇದು ಎರಡೂ ತಪ್ಪು, ಎರಡೂ ಮಾಡಬೇಕು ಹೊಟ್ಟೊಟ್ಟಿಗೆ, ನಿಮಗೆ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಹೆಚ್ ಬಿ ಲೆವೆಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ನಿಮಗೂ ನಿಮ್ಮ ಪಾಪಗೂ. ಡೆಲಿವರಿ ಆಗೋ ಅಷ್ಟೊತ್ತಿಗೆ ನಾರ್ಮಲ್ ಆಗೋ ಥರ ಇದ್ರೂ ಕೂಡ ಡಾಕ್ಟರ್ಸ್ ಬೇಡ ಅಂತ ಹೇಳ್ತಾರೆ. ಸಿ ಸೆಕ್ಷನ್ ಆಗುವಂಥ ಸಮಯದಲ್ಲಿ ಕೂಡ ರಿಸ್ಕ್ ಇರುತ್ತೆ ನಿಮಗೆ. ಸೊ ರಕ್ತ ಅನ್ನೋದು ತುಂಬಾ ಮುಖ್ಯ. ಆ ಟೈಮಲ್ಲಿ ಬೇರೆ ಕಡೆಯಿಂದ ಬ್ಲಡ್ ಅರೇಂಜ್ ಮಾಡೋಕ್ಕೆ ಹೇಳ್ತಾರೆ, ಒಂದೊಂದು ವೇಳೆ ಆ ಗ್ರೂಪಲ್ಲಿ ಸಿಗಲ್ಲ, ನಿಮ್ಗೆ ತೊಂದರೆ ಆಗುತ್ತೆ. ತುಂಬ ಜನ ಹೆಣ್ಮಕ್ಳಿಗೆ ಬ್ಲಡ್ ಅನ್ನೋದು ಕಡಿಮೆ ಆಗಿಬಿಟ್ಟು ಡೆಲಿವರಿ ಟೈಮಲ್ಲಿ ಎಷ್ಟೋ ತೊಂದರೆಗಳಾಗಿದೆ. ಸೊ ನಿಮ್ಮ ಮಗುಗೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಬಾರ್ದಲ್ವಾ, ನಿಮ್ಗೂ ಆರೋಗ್ಯವಾಗಿರ್ಬೇಕಲ್ವಾ, ನೀವು ಆರೋಗ್ಯಕರವಾಗಿರಬೇಕು, ಡೆಲಿವರಿಯಲ್ಲಿ ಜಯಿಸಿ ನೀವು ಹೊರಗಡೆ ಬರಬೇಕು ಹೆಲ್ದಿ ಪಾಪು ಜೊತೆಗೆ ಅಂತಂದ್ರೆ ಬ್ಲಡ್ ತುಂಬಾ ಮುಖ್ಯ. ನಮಗೆ ದಿನಾ ನೀರು ಹೇಗೋ ನಮ್ಮ ಮೈಯಲ್ಲಿ ರಕ್ತ ಕೂಡ ಹಾಗೇನೆ. ಮಗುಗೆ ಬೆಳವಣಿಗೆ ಕಡಿಮೆ ಆಗುತ್ತೆ, ವೆಯ್ಟ್ ಕಮ್ಮಿ ಆಗುತ್ತೆ, ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗುತ್ತೆ. ಹಿಮೋಗ್ಲೋಬಿನ್ ಅನ್ನೋದು ತುಂಬಾ ಮುಖ್ಯ ಮಗುಗೆ ಬೆಳವಣಿಗೆ, ಕೈ ಕಾಲುಗಳು ಸಣ್ಣ ಆಗೋದು, ಮಗು ತಲೆ ತುಂಬಾ ಒಂದು ರೀತಿ ಸಣ್ಣ ಇರೋದು, ಮೈ ತುಂಬಾ ಸಣ್ಣ ಇರೋದು, ಏನೋ ಒಂದು ರೀತಿ ರೋಗ ಬಂದ ಹಾಗೆ ಮಗು ಇರುತ್ತೆ. ನೀವು ಕೂಡ ಬಿಳ್ಚ್ಕೊಂಡು ಇಲ್ಲೆಲ್ಲ ಹಳದಿ ಬಣ್ಣ ಆಗಿ ನಾಲ್ಗೆ ಎಲ್ಲ ಒಂದು ರೀತಿ ವೈಟ್ ವೈಟ್ ಆಗಿ ಈ ಉಗುರು ಬಣ್ಣ ಎಲ್ಲಾನು ಚೇಂಜ್ ಆಗಿರುತ್ತೆ. ಸೊ ಬ್ಲಡ್ ಕಮ್ಮಿ ಆಯಿತು ಅಂದರೆ ಖಂಡಿತವಾಗ್ಲೂ ದೇಹದಲ್ಲಿ ಬೇರೆ ಬೇರೆ ರೋಗಗಳು ಉತ್ಪತ್ತಿ ಆಗುತ್ತೆ, ಇಮ್ಯುನಿಟಿ ಪವರ್ ಅನ್ನೋದು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಚೆನ್ನಾಗಿ ತೊಂಡೆಕಾಯಿ ತಗೊಳ್ಳಿ. ತರಕಾರಿಗಳಲ್ಲಿ ಬಂದು ಟೊಮೆಟೊ ಜ್ಯೂಸ್ ಕುಡಿಯೋಕೆ ಹೇಳ್ತಾರೆ ಡಾಕ್ಟರ್ಸ್, ರಕ್ತ ಕಡಿಮೆ ಇದ್ರೆ ಟೊಮೆಟೊ ಜ್ಯೂಸ್ ಕುಡೀರಿ. ಆರೆಂಜಸ್ ಚೆನ್ನಾಗಿ ತಗೊಳ್ಳಿ, ನಾನು ಹೇಳಿದಾಗೆ ಆ್ಯಪಲ್ ತಗೊಳ್ಳಿ, ಅವೆಕಾಡೋಸ್ ತಗೊಳ್ಳಿ. ಫ್ರೂಟ್ಸಲ್ಲಿ ಯಾವುದೇ ರೀತಿ ನಿಮಗೆ ರಿಸ್ಟ್ರಿಕ್ಷನ್ಸ್ ಇಲ್ಲ, ಪಪಾಯ ಮತ್ತು ಪೈನಾಪಲ್ ಬಿಟ್ಟರೆ ಇನ್ನೆಲ್ಲನೂ ತಗೊಳ್ಳಿ. ಚೆನ್ನಾಗಿ ತಿನ್ನಿ ಊಟನ, ಫ್ರೂಟ್ಸ್ ಆ್ಯಂಡ್ ನೆಕ್ಸ್ಟ್ ಎ ಬಿ ಸಿ ಜ್ಯೂಸ್ ಮರೆಯೋಕ್ಕೆ ಹೋಗಬೇಡಿ. ಇವಿಡೆ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಬಾಣಂತನಕ್ಕೂ ಚಾನಲ್ ಇದೆ, ಆ್ಯಂಡ್ ನೆಕ್ಸ್ಟ್ ಬ್ಲಾಗ್ ಚಾನಲ್ ಇದೆ, ಎರಡು ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇಷ್ಟ ಆಯಿತು ಅಂದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಟೇಕ್ ಕೇರ್, ಬಾಯ್.